ಇಲ್ಲೊಬ್ಬ ಯುವಕ ಒಳ್ಳೆ ಮಾತನ್ನ ನನಗೆ ಮನವರಿಕೆ ಮಾಡಿಕೊಟ್ಟ ಕುಮಾರಣ್ಣ ಅವರು ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಹೇಳಿದ್ರು ರೈತರ ಮಕ್ಕಳಿಗೆ ಇವತ್ತು ಹೆಣ್ಣು ಸಿಗತಕ್ಕಂತದ್ದು ರಾಜ್ಯದಲ್ಲಿ ಬಹಳ ಕಷ್ಟ ಆಗಿದೆ ಅಂತ ರೈತರ ಮಕ್ಕಳಿಗೆ ಮದುವೆ ಆದರಲ್ಲಿ ಸರ್ಕಾರದ ಕಡೆಯಿಂದ 2 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನವನ್ನ ಕೊಡ್ತೀನಿ ಅಂತಕಂತದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಮಾತನ್ನ ಕೊಟ್ಟಿದ್ದಾರೆ ರೈತರುಗಳು ಈ ದೇಶದ ಬೆನ್ನೆಲುಬು ನಾವು ತಿಂತಾ ಇರತಕ್ಕಂತ ಮುದ್ದೆ ರಾಗಿ ಅನ್ನ ಪ್ರತಿಯೊಂದು ಇವತ್ತು ರೈತ ಕಷ್ಟಪಟ್ಟು ಬೆಳಿತಾ ಇರೋದಕ್ಕೆ ನಾವು ತಿಂತಾ ಇದ್ದೇವೆ ಯಾತಕ್ಕೆ ಇವತ್ತು ರೈತನಿಗೆ ಸಿಗಬೇಕಾಗಿರತಕ್ಕಂತ ಒಂದು ಬೆಲೆ ಸಿಗ್ತಾ ಇಲ್ಲ ಅಂತಕಂತದ್ದು ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತದೆ ಇದಕ್ಕೆಲ್ಲ ಉತ್ತರ ಸಿಗಬೇಕು ಅಂತಕಂತದಾದ್ರೆ ರೈತರ ಮಕ್ಕಳು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಾವುಟವನ್ನ ಆರಿಸಿದ್ರೆ ಮಾತ್ರ ರೈತರನ್ನ ಉಳಿಸಲಿಕ್ಕೆ ಸಾಧ್ಯ ನಮ್ಮ ರಾಜ್ಯದಲ್ಲಿ ಅಂತಕಂತದ್ದು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತದೆ ಕುಮಾರಣ್ಣ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮ ಮುಖಂಡರಿಗೆ ಮೊನ್ನೆ ಜೆಪಿ ಭವನದಲ್ಲಿ ಒಂದು ಮನವಿ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿಯನ್ನ ಯುವ ಘಟಕಕ್ಕೆ ರಾಜ್ಯಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೇವೆ ಅವನು ಎಲ್ಲ ಹೋದ್ರು ಕೂಡ ನನ್ನ ಒಂದು ಪುಣ್ಯ ಇವತ್ತು ಯುವಕರು ಯಾವುದೇ ಜಿಲ್ಲೆಗೆ ಹೋಗಲಿ ಕಲ್ಯಾಣ ಕರ್ನಾಟಕಕ್ಕೆ ಹೋಗಲಿ ಹಳೆ ಮೈಸೂರು ಭಾಗದ ಪ್ರಾಂತ್ಯದಲ್ಲಿ ಯಾವುದೇ ಜಿಲ್ಲೆಗೆ ಹೋಗಲಿ ಯಾವುದೇ ತಾಲೂಕಿಗೆ ಹೋಗಲಿ ಅತ್ಯಂತ ಪ್ರೀತಿಯಿಂದ ಕಾಣತಕ್ಕಂತ ಯುವಕರು ಇವತ್ತು ನನ್ನ ಜೊತೆ ಏನಿದ್ದಾರೆ ಬಹುಶಃ ಇವತ್ತು ಕುಮಾರಣ್ಣನ ಈ ಒಂದು ಏಕಾಂಗಿ ಹೋರಾಟಕ್ಕೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಣ್ಣ ದೇವೇಗೌಡರ ಸಾಹೇಬರಿಗೆ 90 ವರ್ಷ ವಯಸ್ಸಾಗಿದೆ ಆದರೂ ಕೂಡ ನಿನ್ನೆ ದಿನ ತೋಟದ ಮನೆಯಲ್ಲಿ ಕೊನೆಯ ದಿನ 11 ದಿನ ಪೂಜೆ ಏನು ಮಾಡಿಸಿದ್ರು ರಾಜ್ಯದ ಒಳಿತಿಗೋಸ್ಕರ ಕುಮಾರಣ್ಣ ಅವರು ಪೂಜೆಯನ್ನ ಬಿಡದಿಯ ತೋಟದ ಮನೆಯಲ್ಲಿ ಏನು ಮಾಡಿಸಿದ್ರು ಆ ಒಂದು ಪೂಜೆಯಲ್ಲಿ ಸನ್ಮಾನ್ಯ ದೇವೇಗೌಡರ ಸಾಹೇಬರು ಭಾಗಿಯಾದಂತ ಸಂದರ್ಭದಲ್ಲಿ ಎಲ್ಲ ನಮ್ಮ ಶಾಸಕ ಮಿತ್ರರಿದ್ರು ಕಣ್ಣಲ್ಲಿ ನೀರು ಕಂಡ ಒತ್ತು ದೇವೇಗೌಡರು ಹೇಳ್ತಾರೆ ನಿನ್ನೆ ನಮ್ಮ ತಂದೆ ತಾಯಿ ಮಾಡಿರ್ತಕ್ಕಂತ ಪುಣ್ಯನ ಏನೋ ಗೊತ್ತಿಲ್ಲ ನಾನು ಮಾಡಿರ್ತಕ್ಕಂತ ನೀರಾವರಿ ಯೋಜನೆಗಳಿರ್ಬೋದು ನಾನು ಕಟ್ಟಿರ್ತಕ್ಕಂತ ಬ್ಯಾರೇಜ್ಗಳಿರ್ಬೋದು ಯಾವತ್ತೂ ಕೂಡ ಫೇಲ್ಯೂರ್ ಆಗಿಲ್ಲ ಅಂತಕ್ಕಂಥದ್ದು ದೇವೇಗೌಡರು ಸಾಹೇಬರು ನಿನ್ನೆ ಕಣ್ಣಲ್ಲಿ ನೀರು ಹಾಕೊಂಡು ಹೇಳ್ತಾರೆ ಈ ಪಕ್ಷವನ್ನ ಉಳಿಸ್ತಕ್ಕಂತ ಕೆಲಸ ಮಾಡಿ ಅಂತಕ್ಕಂಥದ್ದು ನಿನ್ನೆ ನಮ್ಮ ಪಕ್ಷದ ಶಾಸಕರಿಗೆ ಒತ್ತಿ ಒತ್ತಿ ದೇವೇಗೌಡರು ಸಾಹೇಬರು ಹೇಳಿದ್ದಾರೆ ಹಾಗಾಗಿ ಬಹುಶಃ ನಾನು ಕೂಡ ಹಗಲೊತ್ತಲ್ಲಿ ಕೆಲವೊಂದಷ್ಟು ಕ್ಷೇತ್ರಗಳಿಗೆ ಭೇಟಿ ಕೊಡ್ತಕ್ಕಂತ ಒಂದು ಕೆಲಸ ಮಾಡ್ತೇನೆ ಸಂಜೆ ಮೇಲೆ ನನ್ನ ಪಂಚಾಯತ್ ಇತ್ತುವರೇನಿದೆ ಹಳ್ಳಿ ಹಳ್ಳಿಗೆ ಭೇಟಿ ಕೊಡ್ತಕ್ಕಂಥದ್ದೇನಿದೆ ನಿಮ್ಮ ಜೊತೆನಲ್ಲಿದ್ದು ನಾನು ಮಾಡ್ತೇನೆ ಇವತ್ತು ಕುಮಾರಣ್ಣನ ಈ ಒಂದು ಏಕಾಂಗಿ ಹೋರಾಟಕ್ಕೆ 2 ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥ ಒಂದು ವ್ಯಕ್ತಿ ಆರೋಗ್ಯವನ್ನ ಲೆಕ್ಕಿಸಿದಿರಾ ಇವತ್ತು ರಾಜ್ಯದ ಅಭಿವೃದ್ಧಿಗೋಸ್ಕರ ಪಣತೊಟ್ಟಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ನಿಂತಿದ್ದಾಗ ನಮ್ಮಂತ ಯುವಕರುಗಳು ದಯಮಾಡಿ ನಮ್ಮಂತ ಅಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ ಒಬ್ಬನೇ ಅಲ್ಲ ಇಲ್ಲಿ ಬಹಳ ಜನ ಯುವಕರು ಯುವ ಸಮುದಾಯದ ಕಾರ್ಯಕರ್ತರುಗಳು ಇವತ್ತು ಕಾಲಿಗೆ ಚಕ್ರ ಕಟ್ಕೊಂಡು ಈ ಪ್ರಾದೇಶಿಕ ಪಕ್ಷವನ್ನ ಉಳಿಸ್ತಕ್ಕಂತ ಕೆಲಸವನ್ನ ದಯಮಾಡಿ ತಾವೆಲ್ಲರೂ ಮಾಡಬೇಕು ಅಂತಕ್ಕಂತ ಕೈಜೋಡಿಸಿ ಮನವಿಯನ್ನ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾರೆ